We are destroying the life of the youth. Repeated oil use. So this 1 liter diesel now tayar madidhivi. Andre pump set is ಅದಕ್ಕೆಲ್ಲ 50% ತನಕ ಹಾಕಬಹುದು. ಇಂಜಿನ್ ಏನು ಪ್ರಾಬ್ಲಮ್ ಬರಲಿಲ್ಲ ಇವಾಗ ಗಂಟ ಏನೋ ಬಂದಿಲ್ಲ ಸರ್. ಉತ್ತರ ದಕ್ಷಿಣ 4 ಕಡೆ ಮಾಡೋಣ ಬಯೋಡೀಸೆಲ್ ಘಟಕ 4 ಉದ್ಯಮಿಗಳಿಗೆ ಉದ್ಯೋಗಾವಕಾಶ ಕೊಡೋಣ. ಮಾಮೂಲಿ ಕರೆದಿದ್ದ ಎಣ್ಣೆನ ಈ 4 ಕಡೆಗೆ ಸಪ್ಲೈ ಮಾಡಲಿ. ಅದು ಒಳ್ಳೆ ಪರಿಸರ ಸ್ನೇಹಿ. ಮೈಸೂರು ವಿಲ್ ರಿಯಲಿ ಬಿಕಮ್ ಎ ನಾಟ್ ಓನ್ಲಿ ಕ್ಲೀನ್ ಗ್ರೀನ್ ಟೆಕ್ನಾಲಜಿ ಬೇಸ್ಡ್. ನನ್ನ ಅಂದಾಜು ಒಂದು 20,000 to 30,000 ಲೀಟರ್ ಸಿಗುತ್ತೆ ಮೈಸೂರಲ್ಲಿ ದಿನಕ್ಕೆ. ಯಾರೋ ಬಂದು ಇಸ್ಕೊಂಡು ಹೋಗ್ತಾರೆ. They may use it for adulterating. Nobody knows. We convert that waste oil. Training we banni torsthivi na ghataka. 1 liter waste oil tandre ಎಷ್ಟು ಲೀಟರ್ ವರೆಗೂ 800 ml ಆಗುತ್ತೆ. Green city, clean city ಮಾಡಿ, clean city ಮಾಡಿ ಅಂತ ಕ್ಲೀನ್ ಸಿಟಿ ಮಾಡೋಕ್ಕೆ ರೆಡಿ ಇದ್ದಾರೆ ಜನ. ಅವರಿಗೆ ಸೋರ್ಸ್ ಕೊಡಿ. ಇದನ್ನ ಕೊಡೋಕೆ ನಾವಿದ್ದೀವಿ. ಕಸದಿಂದ ಚಿನ್ನದಂತ ಕೆಲಸ ರೀ. ಯೂಸ್ಡ್ ಆಯಿಲ್ ನ ಇಲ್ಲಿಗೆ ಬಯೋಡೀಸೆಲ್ ಮಾಡಲಿಕ್ಕೆ ಯೂಸ್ಡ್ ಆಯಿಲ್ ಕೊಡ್ತಾ ಇದ್ದೀವಿ. ಈಗ ಹಳೆ ಆಯಿಲ್ಗಳಿಂದ ಬಿಸಾಕುವಂಥ ಆಯಿಲ್ಗಳಿಂದ ಬಯೋಡೀಸೆಲ್ ಹೇಗೆ ಉತ್ಪಾದನೆ ಆಗುತ್ತೆ ಅನ್ನೋಂಥದ್ದು ಇವಾಗ ನೋಡ್ಕೊಂಬೋಣ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇವಾಗ ಬಯೋಡೀಸೆಲ್ ಉತ್ಪಾದನೆ ಘಟಕಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ದುಡ್ಡು ಕೊಡ್ತೀವಿ ಅದಕ್ಕೆ. ಅಂದರೆ ಎಣ್ಣೆಯಿಂದ ಡೀಸೆಲ್ ಮಾಡುವಂಥ ಘಟಕ ಇದು. ಅಲ್ಲಿಂದ ವೇಸ್ಟ್ ಕುಕಿಂಗ್ ಆಯಿಲ್. ಓಕೆ, ಇದು ಡೀಸೆಲ್ ಏನು ಪ್ರಾಪರ್ಟಿ ಇರುತ್ತೆ ನೀವು ಕೇಳಿದ್ರೆ ಡೀಸೆಲ್ಗೆ ಸಮ ಮಾಡೋದೇ ಈ ಪ್ರೋಸೆಸ್. ಎಂಜಿನಿಂದ ಹೊರಸೂಸುವಂಥ ಹೊಗೆಯಲ್ಲಿ ಹಾನಿಕಾರಕ ಪದಾರ್ಥಗಳು ಕೂಡ ಇಳಿಬೇಕಾಗತ್ತೆ. ಅಡುಗೆ ಎಣ್ಣೆ ಬಿಸಾಕಿದ ಅಡುಗೆ ಎಣ್ಣೆಯಿಂದ ಆಟೋ, ಕಾರು, ಬಸ್ಸು ಕೂಡ ಓಡಿಸ್ಬೋದು ಅಂತ. ಅಡುಗೆ ಎಣ್ಣೆ ಇದು ನನ್ನ ಕೈನಲ್ಲಿದೆ. ಬಯೋಡೀಸೆಲ್ ಅಂತ ಅಡುಗೆ ಎಣ್ಣೆಲ್ಲೇ ಬಯೋಡೀಸೆಲ್ನ ತಯಾರು ಮಾಡಿದ್ದಾರೆ ಎನ್ ಐ ಕಾಲೇಜಿನಲ್ಲಿ. ಈಗ ಇದನ್ನು ಆಟೋಗೆ ಹಾಕ್ತೀನಿ. 5 ಲೀಟ್ರ್ ಡೀಸೆಲ್ ಇದೆ, ಅದಕ್ಕೆ 20% ಅಂದರೆ 1 ಲೀಟ್ರ್ ಬರುತ್ತೆ. ಅಂದರೆ 10% ಅಂದರೆ ಅರ್ಧ ಲೀಟ್ರು, 20% ಅಂದರೆ 1 ಲೀಟ್ರ್. ಸೊ ಇದು 1 ಲೀಟ್ರ್ ಡೀಸೆಲ್ ನಾವು ತಯಾರು ಮಾಡಿದ್ದೀವಿ. ಇದನ್ನು ಹಾಕೋಣ ಈಗಾಗಲೇ. ಅದಕ್ಕೆ ಇದು ಪರಿಸರ ಸ್ನೇಹಿಯಾಗೂ ಇರುತ್ತೆ. ಎಲ್ಲ ಚಪ್ಪಳೆ ಹೊಡಿಬೇಕು. ಎಸ್ ಸರ್, ಈಗ ಆಗ್ತಾ ಇದ್ದೀರಾ. 5 ಲೀಟ್ರ್ ಡೀಸೆಲ್ ಇದೆ, ಅದಕ್ಕೆ ನಿಮ್ಮ ಬಯೋಡೀಸೆಲ್ ಆಗ್ತಾ ಇದ್ದೀರಾ. 1 ಲೀಟ್ರ್ ಹಾಕಿದ್ವಿ, ದಟ್ ಈಸ್ 20%. ಓಕೆ, 20% ತನಕನೂ ನಾವು ಈ ವೆಹಿಕಲ್ದು ಹಾಕ್ಬೋದು. ಅದೇ ಸ್ಟೇಷನರಿ ಇಂಜಿನ್ ಇದ್ದರೆ ಅಂದರೆ ಪಂಪ್ ಸೆಟ್ದು ಅದಕ್ಕೆಲ್ಲ 50% ತನಕ ಹಾಕ್ಬೋದು. ಈಗ ನಮ್ಮಲ್ಲಿ ಕರೆಂಟ್ ಉತ್ಪತ್ತಿ ಮಾಡ್ತೀವಲ್ಲ ಡೀಸೆಲ್ ಇಂಜಿನ್, ತೋರಿಸ್ತೀನಿ. ಅಲ್ಲಿಗೆ 50% ಹಾಕ್ತೀವಿ. 50-50 ಹಾಕ್ಬೋದು, ಫುಲ್ಲು ಹಾಕ್ಬೋದು. ಆದರೆ ಬಯೋಡೀಸೆಲ್ ಇಂಜಿನನ್ನು ಹಾಕಬೇಕು ಅಥವಾ ಇದನ್ನು ಮಾರ್ಪಾಡು ಮಾಡಬೇಕು. ಅಲ್ಲ, ಬಯೋಡೀಸೆಲ್ ಇಂಜಿನಾಗಿ ಇದನ್ನು ಕನ್ವರ್ಟ್ ಮಾಡ್ಬೋದು. ಆದರೆ ಒಂದೇನು ಅಂದರೆ ಅವು ಮಾಮೂಲಿ ಡೀಸೆಲ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಆ ಮಟ್ಟದ ತನಕ ಬೆಳಿಬೇಕು. ಆವಾಗ ಫುಲ್ಲು ಬಯೋಡೀಸೆಲ್ ಇವ್ರ ಬಗ್ಗೆ ಸರ್, ನಾನು ಒಂದು 5 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಡೀಸೆಲ್ ಹಾಕಿಸ್ತಾ ಇದ್ದೀನಿ, ಬಯೋಡೀಸೆಲ್. ಎಂಜಿನ್ ಏನು ಪ್ರಾಬ್ಲಮ್ ಬರಲಿಲ್ಲ ಇವಾಗ ಗಂಟ ಏನೂ ಬಂದಿಲ್ಲ ಸರ್. ಅಲ್ಲ, ನೀವು ವರ್ಕ್ಶಾಪ್ಗೆ ಏನಾದರೂ ಹೋದಾಗ ವರ್ಕ್ಶಾಪ್ ಅವರು ನನ್ನ ಎಂಜಿನ್ ಹಾಳಾಗಿದೆ, ನೀವು ಆ ಥರ ಯಾವುದೋ ಗ್ಯಾಸ್ ಹಾಕಿದ್ದೀರಾ ಅಥವಾ ಡೀಸೆಲ್ ಹಾಕಿದ್ದೀರಾ ಅಂತ ನೀವು ಆ ಥರ ಏನು ಹೇಳಿಲ್ಲ. 5 ವರ್ಷದಿಂದ ಓಡಿಸ್ತಾ ಇದ್ದೀರಾ? 5 ವರ್ಷದಿಂದ ಹಾಕಿ ಓಡಿಸ್ತಾ ಇದ್ದೀನಿ. ಮನೆಯವ್ರು ಮಾಡೋಕ್ಕಾಗಲ್ಲ. ಆ ಒಂದು ವಾರ್ಡ್ನಲ್ಲಿ ಒಂದು ಜೈವಿಕ ಬಯೋಡೀಸೆಲ್ ಘಟಕ ಮಾಡಿ ಆ ಏರಿಯಾದವ್ರು ಕೊಡ್ಬೋದು. ಅಥವಾ ಮೈಸೂರಲ್ಲಿ 4 ಕಡೆ ಮಾಡೋಣ. ಉತ್ತರ, ಪಶ್ಚಿಮ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಕಡೆ ಮಾಡೋಣ ಬಯೋಡೀಸೆಲ್ ಘಟಕ. 4 ಉದ್ಯಮಿಗಳಿಗೆ ಉದ್ಯೋಗಾವಕಾಶ ಕೊಡೋಣ. ಕಾರ್ಪೊರೇಷನ್ನವರು ಎಲ್ಲ ಹೋಟ್ಲು, ರೆಸ್ಟೋರೆಂಟಿಂದ ಬಯೋಡೀಸೆಲ್ ಮಾಮೂಲಿ ಕರೆದಿದ್ದ ಎಣ್ಣೆನ ಈ 4 ಕಡೆಗೆ ಸಪ್ಲೈ ಮಾಡಲಿ. ಅದು ಒಳ್ಳೆ ಪರಿಸರ ಸ್ನೇಹಿ. ಮೈಸೂರು ವಿಲ್ ರಿಯಲಿ ಬಿಕಮ್ ಎ ನಾಟ್ ಓನ್ಲಿ ಕ್ಲೀನ್ ಗ್ರೀನ್ ಟೆಕ್ನಾಲಜಿ ಬೇಸ್ಡ್ ವೆಹಿಕಲ್ಗಳು. ನನ್ನ ಅಂದಾಜು ಒಂದು 20,000 to 30,000 ಲೀಟರ್ ಸಿಗುತ್ತೆ ಮೈಸೂರಲ್ಲಿ ದಿನಕ್ಕೆ. ಆ್ಯಂಡ್ ಕಾರ್ಪೊರೇಷನಲ್ಲಿ ರೂಲ್ ಇದೆ ಏನಂದರೆ, ಹೆಲ್ತ್ ಇನ್ಸ್ಪೆಕ್ಟ್ರುಗಳು, ಹೆಲ್ತ್ ಆಫೀಸರ್ಸು ಆರ್ಡ್ರ್ ಮಾಡ್ಬೋದು, ಕೇಳ್ಬೋದು ಪ್ರಶ್ನೆ. ಆಯ್ತಪ್ಪ, ನೀನು ಹೋಟ್ಲಿದೆಯಾ, ನೀನು ಕರೆದಿದ್ದ ಎಣ್ಣೆನೇ ಏನು ಮಾಡ್ತಾ ಇದೆಯಾ, ಅಥವಾ ನಿನ್ನ ಹತ್ರ ಸ್ವೀಟ್ ಅಂಗಡಿ ಇದೆ, ಯು ಜಸ್ಟ್ ಟೆಲ್ ಮಿ ವಾಟ್ ಯು ಆರ್ ಡೂಯಿಂಗ್ ವಿತ್. ಇವತ್ತು ರೂಲೇ ಇದೆ, ಏನು ಮಾಡ್ತಿದ್ದೆ, ಯಾಕಂದರೆ ಅಡಲ್ಟ್ರೇಟ್ ಮಾಡಬಾರ್ದು ಅಂತ ಹೆಲ್ತ್ ಡಿಪಾರ್ಟ್ಮೆಂಟು, ನಮ್ಮ ಝೋನ್ ವೈಸು ಇರ್ತಾರಲ್ಲ ಹೆಲ್ತ್ ಆಫೀಸರ್ಸು, ಅವ್ರು ಕೇಳ್ಬೋದು. ಅದಕ್ಕೆ ಅಧಿಕಾರ ಇದೆ ಅವ್ರಿಗೆ. ಏನೋ ಇಲ್ಲ ಅಂದರೆ NI ಕೊಡಿ ಅಂತ ಹೇಳ್ಬೋದು ಅವರು. ಅಥವಾ ಈಗ ಉದಾಹರಣೆ ಯಶವಂತ ಅವನೊಂದು ಶುರು ಮಾಡಿದ್ರೆ ಘಟಕ, ಅವರು ಕೊಡಿ ಅಂತ ಹೇಳ್ಬೋದು. ಆ ಥರ ರೂಲೇ ಇದೆ. Okay. So make use of it. Yaru anvaistalva ivaga corporation avaru ಮಾಡ್ತಿದ್ದಾರೆ. ಮಾಡ್ತಿದ್ದಾರೆ ಅದು ಏನಾಗ್ತಿದೆ ಅಂದ್ರೆ ಅವೇರ್ನೆಸ್ ಕೊಡ್ತಿದ್ದಾರೆ. ಇನ್ನು ಜಾಸ್ತಿ ಕೊಡಬಹುದು. ರೆಸ್ಟೋರೆಂಟ್ಸ್ ಹೋಟೆಲ್ಗಳಿಗೆ ಕೊಡ್ತಿದ್ದಾರೆ. ಕೇಳ್ತಾ ಇದ್ದಾರೆ. ವೇಸ್ಟ್ ಆಯಿಲ್ ಏನು ಮಾಡ್ತಿದ್ದೀರಾ ಅಂತ ಅವರು ಹೇಳಬೇಕು. ಇಂಥ ಕಡೆ ಕೊಡ್ತಿದ್ದೀವಿ. ಎಷ್ಟೋ ಜನ ಹೇಳ್ದು ಬಿಡ್ತಿದ್ದಾರೆ ನಾವು ಚೆಲ್ ಬಿಡ್ತಿದ್ದೀವಿ ಅಂತ. ಓಕೆ. ಎಷ್ಟೋ ಜನ ಅಡಲ್ಟ್ರೇಟ್ ಮಾಡಿದ್ರು ಅಡಲ್ಟ್ರೇಟ್ ಅವ್ರು ಮಾಡಲ್ಲ, ಯಾರೋ ಬಂದು ಇಸ್ಕೊಂಡು ಹೋಗ್ತಾರೆ. ಇಸ್ಕೊಂಡು ಹೋಗಿ ದೇ ಮೇ ಯೂಸ್ ಇಟ್ ಫಾರ್ ಅಡಲ್ಟ್ರೇಟಿಂಗ್. ನೋಬಡಿ ನೋಸ್, ಗೊತ್ತಿಲ್ಲ, ಗೊತ್ತಲ್ಲ. ಇವ್ರೇನು ಹೇಳ್ತಾರೆ, ಇವ್ರ ಹತ್ರ ನಾವು ಇಸ್ಕೊಂಡೇ ಇರಲ್ಲ ಅಂತ, ಅದ್ರ ಬಗ್ಗೆ ಮಾಹಿತಿಗಳಿರಲ್ಲ. ಇವ್ರೇನು ಹೇಳ್ತಾರೆ, ನಮ್ಮ ಉಳಿದಿರೋದನ್ನು ನಾವು ಮೋರಿಗೆ ಹಾಕ್ಬಿಟ್ಟಿದ್ದೀವಿ ಅಥವಾ ವೇಸ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಆದರೆ ಕೆಲವು ಕಡೆ ಅವ್ರು ಗೊತ್ತಿಲ್ಲದೆ ಓನರ್ಗೆ ಅರಿವಿಲ್ದಲೇ ಅದು ಯಾರೋ ತೊಗೊಂಡೋಗಿರ್ಬೋದು, ಬೆರಕೆ ಮಾಡಿರ್ಬೋದು, ಅಥವಾ ಆಯಿಲ್ ಮ್ಯಾನುಫ್ಯಾಕ್ಚರ್ ಕಲಬೆರಕೆ ಮಾಡಿರ್ಬೋದು, ನಮಗೆ ಗೊತ್ತಿಲ್ಲ. ಬಟ್ ನಾವು ಪಾಸಿಟಿವ್ ಆಗಿ ಏನು ಹೇಳ್ತೀವಿ ಅಂದರೆ, ನಮಗೆ ಕೊಡಿ, ವಿ ಕನ್ವರ್ಟ್ ದಟ್ ವೇಸ್ಟ್ ಆಯಿಲ್. ಯಾಕಂದರೆ ವಿ ಆರ್ ಎನ್ ಅಫಿಷಿಯಲ್ ಆರ್ಗನೈಸೇಷನ್. ನಮ್ಮ ಹತ್ರ ಜಾಸ್ತಿ ಆಯಿತಾ, ಇನ್ನೊಬ್ರಿಗೆ ಉತ್ತೇಜನ ಕೊಡೋಣ, ಟೆಕ್ನಾಲಜಿ ಕೊಡ್ತೀವಿ, ನಾವು ಟ್ರೈನಿಂಗ್ ಕೊಡ್ತೀವಿ, ಬನ್ನಿ ತೋರಿಸ್ತೀವಿ ನಾವು ಘಟಕನ ಹೆಂಗೆ ಉತ್ಪತ್ತಿ ಮಾಡ್ತೀವಿ. ಹಾಂ, ನಮ್ಮಲ್ಲಿ ಘಟಕ ಇದೆ. ಒಂದು ಲೀಟ್ರು ಆಯಿಲ್ ವೇಸ್ಟ್ ಆಯಿಲ್ ತಂದರೆ ಎಷ್ಟು ಲೀಟ್ರ್ವರೆಗೂ 800 ml ಆಗುತ್ತೆ. 200 ml ಮಾತ್ರ ಅಲ್ಲಿಗೆ ಉತ್ಪತ್ತಿ ಲಾಸ್ ಆಗುತ್ತೆ. 800 ml 80% ಆಗುತ್ತೆ. ಸೊ ನಮ್ಮ ಘಟಕದಲ್ಲಿ ಒಂದು ಸದಿಗೆ 50 ಲೀಟ್ರ್ ಮಾಡುವಂಥ ಘಟಕ ನಮ್ಮಲ್ಲಿದೆ. ಅದನ್ನು ನೋಡೋಣ ಬನ್ನಿ. ಗ್ರೀನ್ ಸಿಟಿ, ಕ್ಲೀನ್ ಸಿಟಿ ಮಾಡಿ, ಕ್ಲೀನ್ ಸಿಟಿ ಮಾಡಿ ಅಂತ ಕ್ಲೀನ್ ಸಿಟಿ ಮಾಡೋಕ್ಕೆ ರೆಡಿ ಇದ್ದಾರೆ ಜನ. ಅವ್ರಿಗೆ ಸೋರ್ಸ್ ಕೊಡಿ, ಜನ ಕೊಡೋಕೆ ನಾವಿದ್ದೀವಿ, ನಾವು ರೆಡಿ. ಆಟೋ ಸ್ಟಾರ್ಟ್ ಆಯಿತು ನೋಡಿ. ಇವಾಗ ಇದು ಬಯೋಡೀಸೆಲ್. ಬಯೋಡೀಸೆಲಿಂದ ಈ ಆಟೋ ಓಡ್ತಾ ಇದೆ. ಅಂದರೆ 90% ಡೀಸೆಲ್ಗೆ 10% ಬಯೋಡೀಸೆಲ್ ಹಾಕ್ತಾರೆ, ಇಲ್ಲ 80% ಡೀಸೆಲ್ಗೆ 20% ಬಯೋಡೀಸೆಲು, ಅಥವಾ 70% ಡೀಸೆಲ್ಗೆ 30% ಬಯೋಡೀಸೆಲು. ಕಸದಿಂದ ಚಿನ್ನದಂಥ ಕೆಲಸ ರೀ. ಈಗ ನಮ್ಮ ಮಹೇಂದ್ರ ಅವರು, ನಮ್ಮ ಹಾಸ್ಟ್ಲು ವಾರ್ಡನ್ ಮ್ಯಾನೇಜರು, ಅವ್ರು ಪರಿಚಯ ಮಾಡ್ತೀವಿ. ನಮ್ಮ ಹಾಸ್ಟ್ಲಲ್ಲಿರೋ ವಿದ್ಯಾರ್ಥಿಗಳು 2 ಥರ ವೇಸ್ಟ್ ಬರ್ತೇವೆ. ಒಂದು ಉಳಿದಿದ್ದು ತರಕಾರಿ ಸಿಪ್ಪೆ, ಉಳಿದಿದ್ದು ಅನ್ನ ಸಾಂಬಾರು, ಅದನ್ನು ಬಯೋಗ್ಯಾಸ್ ಮಾಡ್ತೀವಿ. ಅದಕ್ಕೆ ಅವರೇ ಪ್ರತ್ಯಕ್ಷ ಸಾಕ್ಷಿ. ಮತ್ತು ವೇಸ್ಟ್ ಆಯಿಲು ಇದೆ, ಅದನ್ನು ನಮ್ಮ ಹಾಸ್ಟ್ಲಿಂದ ನಮ್ಮ ಈ ಒಂದು ಏನು ಉಪಯೋಗ ಮಾಡ್ತಿದ್ವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಈಗ ಫುಡ್ ವೇಸ್ಟ್ ನಾವು ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಹಾಸ್ಟೆಲಲ್ಲಿ. ಸೊ ಟೀ ಕಾಫಿ ಮಾಡಲಿಕ್ಕೆ ಅದೇ ಉಪಯೋಗ ಆಗ್ತಾ ಇದೆ. ಆಮೇಲೆ ಆಯಿಲ್ ವೇಸ್ಟ್, ನಾವು ಯೂಸ್ಡ್ ಆಯಿಲ್ನ ಇಲ್ಲಿಗೆ ಬಯೋಡೀಸೆಲ್ ಮಾಡಲಿಕ್ಕೆ ಯೂಸ್ಡ್ ಆಯಿಲ್ ಕೊಡ್ತಾ ಇದ್ದೀವಿ. ಈಗ ಅದು ಬಯೋಡೀಸೆಲ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದೆ. ನಿಮ್ಮ ಹಾಸ್ಟೆಲ್ ಬರುತ್ತೆ ಎಲ್ಲ ತ್ಯಾಜ್ಯಗಳು ಕೂಡ ಹೊರಗಡೆ ಹೋಗ್ತಾ ಇಲ್ಲ, ಕಾಂಪೌಂಡಿಂದ ಹೊರಗಡೆ ಹೋಗ್ತಾ ಇಲ್ಲ, ಎಲ್ಲ ಇಲ್ಲ ಯೂಸ್ ಮಾಡ್ತಾ ಇದ್ದೀವಿ. ನಿಜವೂ ಕ್ಲೀನ್ ಸಿಟಿನ ಮಾಡೋಂಥವ್ರು ನಿಮ್ಗಳೇ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾರೋ ಬಂದು ಕಸ ಗುಡಿಸ್ಬಿಟ್ಟು ಕ್ಲೀನ್ ಸಿಟಿ ಆಯಿತು ಅಂತ ಹೋಗೋದಲ್ಲ, ಆ ಕಸ ಗುಡಿಸಿದ್ಮೇಲೆ ಕಸ ಎಲ್ಲಿಗೆ ಬಂತು, ಅದು ಹೇಗೆ ಬಳಕೆ ಆಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಸರ್? ನಾನು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ, ಮುಖ್ಯವಾಗಿ ಎಷ್ಟೊಂದು ಜನ ಹೇಳ್ತಾರೆ ಮಾಡಿ ಅಂತ, ಆದರೆ ಅವ್ರ ಹತ್ರ ಟೆಕ್ನಾಲಜಿ ಗೊತ್ತಿರಲ್ಲ. ಗ್ರಾಸ್ ರೂಟ್ ಲೆವೆಲಲ್ಲಿ ಹೇಳ್ತಿರ್ತಾರೆ. ಬಟ್ ಬೀಯಿಂಗ್ ಎನ್ ಇಂಜಿನಿಯರಿಂಗ್ ಕಾಲೇಜ್, ಟೆಕ್ನಾಲಜಿ ಕಾಲೇಜ್ ಆ್ಯಂಡ್ ನಮ್ಮ ಕ್ರೆಸ್ಟ್ ಸೆಂಟರ್, we not only tell about technology, we showcase it as pilot plant. ಈಗ ಹಳೆ ಆಯಿಲ್ಗಳಿಂದ, ಬಿಸಾಕುವಂಥ ಆಯಿಲ್ಗಳಿಂದ ಬಯೋಡೀಸೆಲ್ ಹೇಗೆ ಉತ್ಪಾದನೆ ಆಗುತ್ತೆ ಅನ್ನೋಂಥದ್ದು ಇವಾಗ ನೋಡ್ಕೊಂಬೋಣ. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇವಾಗ ಬಯೋಡೀಸೆಲ್ ಉತ್ಪಾದನೆ ಘಟಕಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದು ಡೀಸೆಲ್ ಎಂಜಿನ್ ಆಯಿಲ್ಗಳಿಗೆ, ಅಲ್ಲಿ ಡೀಸೆಲ್ ಜೊತೆಗೆ ಈ ಬಯೋಡೀಸೆಲ್ ಹಾಕಿದ್ರೆ ಸೊ ವೆಹಿಕಲ್ಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಅವೇರ್ನೆಸ್ ಬರಬೇಕು, ಟೆಕ್ನಾಲಜಿ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಸೋಮ್ ಸುಂದರ್ ಅವರು ಹೇಳ್ತಿದ್ದಾರೆ. ಬಜ್ಜಿ, ಬೋಂಡಾ, ಚಕ್ಲಿ, ಚಿಪ್ಸು ಇದರಿಂದ ಮಾಡಿದಂಥ ಎಣ್ಣೆಯಿಂದ, ಆ ಎಣ್ಣೆಯಿಂದ ಡೀಸೆಲ್ನ ತಯಾರಿಕೆ ಮಾಡಿ, ಆ ಡೀಸೆಲ್ ತಯಾರಾದ ಅದರಿಂದ ವೆಹಿಕಲ್ಗಳು ಓಡ್ತಾ ಇವೆ. ಹೇಗೆ ಇದರಿಂದ ಡೀಸೆಲ್ ತಯಾರು ಮಾಡ್ತಾರೆ? ಬಿಸಾಕಬೇಕಾದಂಥ ಏನು ಆಯಿಲಿಂದ ಕುಕ್ಕಿಂಗ್ ಆಯಿಲ್ ಇದೆ, ಕುಕ್ಕಿಂಗ್ ಆಯಿಲಿಂದ ಎಣ್ಣೆ ತಯಾರು ಮಾಡ್ತಿದ್ದಾರೆ. ಅದು ಹೆಂಗೆ ತಯಾರು ಮಾಡ್ತಾರೆ? ಜೈವಿಕ ಇಂಧನ ಬಯೋಡೀಸೆಲ್ನ ಅದನ್ನು 2 ರೀತಿ ತಯಾರು ಮಾಡ್ಬೋದು. ಒಂದು ವೇಸ್ಟ್ ಕುಕ್ಕಿಂಗ್ ಆಯಿಲಿಂದ ತಯಾರು ಮಾಡ್ಬೋದು, ಇನ್ನೊಂದು ನಾನ್ ಎಡಿಬಲ್ ಆಯಿಲ್ಸ್, ಅಂದರೆ ಖಾದ್ಯವಲ್ಲದ ಎಣ್ಣೆ ಕಾಳುಗಳು. ಯಾವುದು ಹೊಂಗೆ ಬೀಜ, ಬೇವು, ಹಿಪ್ಪೆ, ಸೀಮರುಬ ಅಂತ ಕೇಳಿದ್ದೀರಲ್ಲ, ಅದು ಆ ಸೀಡ್ಸಿಂದನೂ ಮಾಡ್ಬೋದು. ಒಂದು ಹೊಂಗೆ ಬೀಜ ತೊಗೊಂಡ್ರೆ ನಾವು ಅದರಿಂದ ಎಣ್ಣೆ ತೆಗಿಬೇಕು ಫಸ್ಟು, ಅದಕ್ಕೆ ಈ ಕ್ರಷರ್ಗೆ ಹಾಕ್ತೀವಿ. ಓಕೆ, ಹಾಂ, ಹೊಂಗೆ ಬೀಜ ಹಳ್ಳಿಗಳಲ್ಲಿ ಕಲೆಕ್ಟ್ ಮಾಡ್ಬೋದು. ನಾವು ದುಡ್ಡು ಕೊಡ್ತೀವಿ ಅದಕ್ಕೆ. ಈಗ ಉದಾಹರಣೆ, ನಿಮ್ಮ ಮನೆ ಮುಂದೆ ಹೊಂಗೆ ಗಿಡ ಇದ್ರೆ ದಯವಿಟ್ಟು ಹೊಂಗೆ ಗೀತನ ನಮಗೆ ಕೊಡಿ, ನೀವು 30 ರೂಪಾಯಿ ಕೊಡ್ತೀವಿ KGಗೆ. ಯಾರು ಬೇಕಾದ್ರೂ ಕಲೆಕ್ಟ್ ಮಾಡಿದ್ರೆ ಹೊಡೆದಿರ್ಬೇಕು ಈ ಥರ. ಸೊ ಈ ಥರ ಆನ್ ಮಾಡಿ ನಾವು ಈ ಹೊಂಗೆ ಬೀಜನ ಇದಕ್ಕೆ ಹಾಕ್ತೀವಿ. So you one bidha idakagtaga illi crush agi illinda oil barutte illinda illige illi oil barutte idu crush aadmele illi enna barutte honge enna idu ಸ್ವಲ್ಪ ತಾಬೇಕಿದು ಈಗಿನ ಹಾಕಿರೋದು honge indi seed cake ನೋಡಿ ಬರ್ತಾ ಇದೆ seed cake ಬರುತ್ತೆ so ಈ seed cake ಬಂದ ಆಫ್ ಮಾಡಪ್ಪ ಅದು ಉಪಯೋಗ ಬರುತ್ತೆ ಸರ್ ಅದು ಅಯ್ಯೋ ಉಪಯೋಗ ಬರುತ್ತೆ ಇದು ಉತ್ತಮವಾದ ಸಾವಯವ ಗೊಬ್ಬರ ಇದು ಆರ್ಗಾನಿಕ್ ನೋಡಿ ಸ್ಮೆಲ್ ನೋಡಿ ಇದರಲ್ಲಿ so much of ರಿಪೀಟ್ ಮಾಡ್ತೀರಾ ಸ್ವಲ್ಪ ಇದನ್ನ ಎಲ್ಲ ಬಂದ್ಬಿಡುತ್ತಾ ಇದು ಸ್ವಲ್ಪ ರಿಪೀಟ್ ಮಾಡಬೇಕಾಗುತ್ತೆ ಇದನ್ನ ಇನ್ನೂ ಸ್ಕ್ವೀಜ್ ಮಾಡಬೇಕು ಇದಕ್ಕೆ ಇನ್ನೂ ಕೆಲವು ತೆಗೆದ್ಬಿಟ್ಟಿದ್ದೀವಿ ಇಲ್ಲಿ ಇಲ್ಲಿ ಕನ್ವೇಯರ್ ಹಾಕಿ ಸ್ಕ್ವೀಜ್ ಆದಮೇಲೆ ಫುಲ್ ಆಯಿಲ್ ಬರುತ್ತೆ ಎರಡು ರೌಂಡ್ ಹಾಕ್ತೀವಿ ಆಯಿಲ್ ಎಲ್ಲ ಬಂದ ಮೇಲೆ ಇದು ಒಳ್ಳೆ ಗೊಬ್ಬರ ಆಗುತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ಆಗುತ್ತೆ ಏನು ವೇಸ್ಟ್ ಆಗಲ್ಲ ನೀವು ಹೇಳಿದಂಗೆ ಪ್ರತಿ ಒಂದು ಯೂಸ್ ಆಗುತ್ತೆ ಇದನ್ನ ಗೊಬ್ಬರನ 35 ರೂಪಾಯಿ ಹಂಗೆ ಮಾರ್ತೀವಿ ಕೆ ಜಿಗೆ ಹಂಗೆ ನಮ್ಮ ಕ್ಯೂ ಈಗಾಗಲೇ ಬರ್ಸ್ಬಿಟ್ಟು ಹೋಗಿದ್ದಾರೆ ಜನ ಸಾವಯವ ಇದಕ್ಕೆ ಮಾಡ್ತಾರಲ್ಲ ಹೌದು ನಾನು ಸಾವಯವ ರೈತ ನಮ್ಮ ಗದ್ದೆಗೆ ನಾನೇ ದುಡ್ಡು ಕೊಟ್ಟು ಕೊಂಡ್ಕೋತೀನಿ ಇಲ್ಲಿ 35 ರೂಪಾಯಿ ಆದ್ದರಿಂದ ಎಲ್ಲರೂ ಒಳ್ಳೆ ಅಕ್ಕಿ ಬೆಳಿತೀವಿ ನಾವು ಅದರಿಂದ ಬೇರೆಯವರು ಕೊಂಡ್ಕೋತಾರೆ ಈ ಎಣ್ಣೆನ ತಗೊಂಡು ಈ ಎಣ್ಣೆನ ಡೀಸೆಲ್ ಮಾಡ್ಬೋದು ಅಥವಾ ಇದು ಹೋಟ್ಲಿಂದ ತಂದಿರೋದು ಅಲ್ಲಿ ಎರಡು ಒಂದೇ ಅಲ್ಲಿಂದ ಸೊ ಎಣ್ಣೆ ಬೀಜದಿಂದ ತೆಗೆದಿರೋದು ಬರುತ್ತೆ ಒಂದು ವಿಧಾನ ಅದು ಹೊಂಗೆ ಇರ್ಬೋದು ಬೇವಿರ್ಬೋದು ಹಿಪ್ಪೆ ಇರ್ಬೋದು ಅಥವಾ ಹೋಟ್ಲುಗಳಿಂದ ಇದು ತರಿಸ್ತೀವಿ ಎಣ್ಣೆ ವೇಸ್ಟ್ ಆಯಿಲ್ ಎಲ್ಲದಕ್ಕೂ ನೆಕ್ಸ್ಟ್ ಪ್ರೊಸೆಸ್ ಒಂದೇನೆ ಸೊ ಈಗ ವೇಸ್ಟ್ ಆಯಿಲ್ ಇದೆ ಅಥವಾ ಹೊಂಗೆ ಎಣ್ಣೆ ಇದೆ ಅದನ್ನು ಈ ಘಟಕಕ್ಕೆ ಹಾಕ್ತೀವಿ ಇದಕ್ಕೆ ಸೈಂಟಿಫಿಕ್ ಆಗಿ ಟ್ರಾನ್ಸ್ಎಸ್ಟರಿಫಿಕೇಷನ್ ಅಂತ ಕರಿತೀವಿ ಅಂದರೆ ಎಣ್ಣೆಯಿಂದ ಡೀಸೆಲ್ ಮಾಡುವಂಥ ಘಟಕ ಇದು ಇದು 50 ಲೀಟ್ರ್ ಒಂದು ಸತಿಗೆ ನಾವು ಡೀಸೆಲ್ ಮಾಡ್ಬೋದು ಈಗಾಗಲೇ 3 ದಿವಸದಿಂದ ತಯಾರು ಮಾಡಾಗಿದೆ ಒಂದು ಬ್ಯಾಚ್ ಸೊ ಇದಕ್ಕೆ ನಾವು ಈ ವೇಸ್ಟ್ ಆಯಿಲ್ನ ಹಾಕ್ತೀವಿ ಹಾಕಿದಾಗ ಇದು ಬಾಯ್ಲ್ ಆಗುತ್ತೆ 65 ಡೇಸ್ ಹಾಕ್ಬೋದು ವೇಸ್ಟ್ ಆಯಿಲ್ ಅಂತ ಎಲ್ಲಿದ್ದ ಯಾವ ಹೋಟ್ಲಿದ್ದು ಸರ್ ಇದು ನೀಲಾಂಜನ ಮಹೇಶ್ ಪ್ರಸಾದ್ ಅಲ್ಲಿಂದ ವೇಸ್ಟ್ ಆಯಿಲ್ ವೇಸ್ಟ್ ಕುಕಿಂಗ್ ಆಯಿಲ್ ಸೋ ಅಡಿಗೆ ಮಾಡಿ ಬಿಸಾಕಿದ ಆಯಿಲ್ ಸ್ಕ್ರಾಪ್ ಮಾಡೋದು ತಗೊಳ್ತೀವಿ ಓಕೆ ಅವರಿಗೆ ಅದು ವೇಸ್ಟ್ ಬಟ್ ಆದರೆ ನೀವು ದುಡ್ಡು ಕೊಡೋದು ಅವ್ರಿಗೆ ಕೂಡ ಅದು ಲಾಭ 30 ರೂಪಾಯಿ ಕೊಟ್ಟು ತಗೊಳ್ತೀವಿ ಆಮೇಲೆ ಅದನ್ನು ಅಡಲ್ಟ್ರೇಟ್ ಆಗಬಾರ್ದು ಅಂತ ನಮಗೆ ಕೊಡ್ತಾರೆ ಸೊ ಹೊಟ್ಟೆಗೆ ಹೋಗೋ ಬದಲು ಇನ್ನೆಲ್ಲೋ ನಮ್ಮ ಇಂಜಿನ್ಗೆ ಹೋಗುತ್ತೆ ಅಲ್ಲ ಕೊನೆಗೆ ನಮ್ಮ ಆರೋಗ್ಯನೂ ರಕ್ಷಣೆ ಆಗುತ್ತೆ ಸರ್ ಪರಿಸರನೂ ಹಾಳಾಗಿ ತಪ್ಪುತ್ತೆ ಸೊ ಇದಕ್ಕೆ ಹಾಕ್ತಾರೆ 50 ಲೀಟ್ರ್ ಈಗ ಸ್ವಲ್ಪ ಹಾಕಿ ತೋರಿಸ್ತಾ ಇದೀವಿ ನಾವು ಓಕೆ ಇದು 20 ಲೀಟ್ರ್ ಹಿಡಿಯುತ್ತೆ 50 ಲೀಟ್ರ್ ಹಾಕ್ತಾರೆ 50 ಲೀಟ್ರ್ ಇಂದ ನಮಗೆ ಔಟ್ಪುಟ್ ಬರೋದು ಎಷ್ಟು ಲೀಟ್ರ್ ಅದಕ್ಕೆ 80% ಬರುತ್ತೆ ಒಂದು 42 kgs ಬರುತ್ತೆ 40 ಲೀಟರ್ಸ್ ಬರುತ್ತೆ ಸೊ ಇದಕ್ಕೆ ಇದು ಒಂದೇ ಅಲ್ಲ ಪ್ರೋಸೆಸ್ ಇದೆ ಇದಕ್ಕೆ ಟ್ರಾನ್ಸ್ಎಸ್ಟರಿಫಿಕೇಷನ್ ಅಂತೀವಿ ಮೆಥನಾಲ್ ಹಾಕ್ತೀವಿ ಮೆಥನಾಲ್ ಮಿಥೈಲ್ ಆಲ್ಕೋಹಾಲ್ ಅದೊಂದು ಪರ್ಸೆಂಟೇಜ್ ಇದೆ ಅದು ಸ್ವಲ್ಪ ಸೈಂಟಿಫಿಕ್ ಆಗಿ ನಾವು ಅದನ್ನು ಅದಕ್ಕೆ ಹೇಳಿದ್ದು ಮನೇಲಿ ಮಾಡೋಕ್ಕಾಗಲ್ಲ ಅಂತ ಘಟಕ ಮಾಡ್ಕೋಬೇಕು ಅದಕ್ಕೆ ಎಫ್ ಎಫ್ ಎ ಅಂತಿರುತ್ತೆ ಫ್ರೀ ಫ್ಯಾಟಿ ಆ್ಯಸಿಡ್ ಅಂದರೆ ಅದರ ದಪ್ಪ ಎಷ್ಟು ಇಲ್ದೀಗ ಹೊಂಗೆ ಎಣ್ಣೆ ಬೇರೆ ದಪ್ಪ ಇರುತ್ತೆ ವಿಸ್ಕಾಸಿಟಿ ಕರ್ದಿದ್ದ ಎಣ್ಣೆ ಬೇರೆ ಇರುತ್ತೆ ಅದ್ರ ಮೇಲೆ ನಾವು ಮೆಥನಾಲ್ ಅಂಶ ಡಿಸೈಡ್ ಮಾಡ್ತೀವಿ ಈಗ ಉದಾಹರಣೆ 1 ಲೀಟ್ರಿಗೆ ಸುಮಾರು 300 ml ಅಷ್ಟು ಮೆಥನಾಲ್ ಹಾಕ್ತೀವಿ ಅದನ್ನು ತಿರುಗಿ ರಿಕವರ್ ಮಾಡ್ತೀವಿ ಅಂದರೆ ಆ ಪ್ರೋಸೆಸ್ಸಲ್ಲಿ ಸೊ ಇದು ಹಾಕಿ ಕುದಿಸ್ತೀವಿ ಕುದಿಸಿದಾಗ ಅದು 2 ಭಾಗ ಆಗಿ ಬೇರ್ಪಡುತ್ತೆ ಕೆಳಗಡೆ ಭಾಗ ಗ್ಲಿಸರಾಲ್ ಅಂತ ಬರುತ್ತೆ ಅಂದರೆ ಚರಟ ಥರ ಇರುತ್ತೆ ಅದರಿಂದ ಗ್ಲಿಸರೀನ್ ಮಾಡ್ಬೋದು ಅದು ವೇಸ್ಟ್ ಇಲ್ಲ ಇಲ್ಲೆಲ್ಲ ಇದೆ ನೋಡಿ ಗ್ಲಿಸರಾಲ್ ಸೊ ಗ್ಲಿಸರಾಲ್ ಇದು ಕೆಳಗಡೆ ಭಾಗ 2 ಭಾಗ ಆಗುತ್ತೆ ಗ್ಲಿಸರಾಲ್ ಮೇಲ್ಗಡೆ ಭಾಗ ಬಯೋಡೀಸೆಲ್ ಸೊ ಇಲ್ಲಿ ಕುದ್ದ ಮೇಲೆ ಇದು 2ನೇ ಸ್ಟೇಜ್ ಇಲ್ಲಿಗೆ ಕಳಿಸ್ತೀವಿ ವಾಲ್ ಮುಖಾಂತರ ವಾಲ್ ಆನ್ ಮಾಡಿ ಇದಕ್ಕೆ ಹೋಗುತ್ತೆ ಇಲ್ಲೂ ಕುದಿಸ್ತೀವಿ ಇನ್ನೊಂದು ಸ್ವಲ್ಪ ಅದು ಪ್ರೋಸೆಸ್ ಇದು ಪೂರ್ತಿ ಇದಕ್ಕೆ ಹೇಳ್ತೀವಿ ಟ್ರಾನ್ಸ್ಎಸ್ಟರಿಫಿಕೇಷನ್ ಅಂತ ಈ ಪ್ರೋಸೆಸ್ ಹೆಸರು ಸೈಂಟಿಫಿಕ್ ಆಗಿ ಎಲ್ಲ ವೈಜ್ಞಾನಿಕವಾಗಿ ಸುಮಾರು ಜನಕ್ಕೆ ಆ ಹೆಸರು ಪರಿಚಿತ ಇದೆ ಅಂದರೆ ಜೈವಿಕ ಇಂಧನ ಮಾಡೋ ಘಟಕ ಟ್ರಾನ್ಸ್ಎಸ್ಟರಿಫಿಕೇಷನ್ ಯೂನಿಟ್ ಇದು ಹಾಂ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಇಟ್ಸ್ ಕಾಲ್ಡ್ ಟ್ರಾನ್ಸ್ಎಸ್ಟರಿಫಿಕೇಷನ್ ಸೊ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಈ ವಾಲ್ ಮುಖಾಂತರ ಇಲ್ಲಿಂದ ಇದ್ಮೇಲೆ ಸೆಟ್ಲಿಂಗ್ ಆದಮೇಲೆ ಇಲ್ಲಿಗೆ ತಗೋತೀವಿ ಇದು ವಾಷಿಂಗ್ ಆ್ಯಂಡ್ ಡ್ರೈಯಿಂಗ್ ಯೂನಿಟ್ ಅಂತ ಸೊ ಇದೇನಾಯಿತು ನಿಮ್ಮ ಕರ್ದಿದ್ದ ಇಲ್ಲಿಗೆ ಬಂದ್ಬಿಡುತ್ತೆ ಇಲ್ಲಿಗೆ ಬಂದ ಮೇಲೆ ಇದು ಸೆಟ್ಲಿಂಗ್ ಬಿಡ್ತೀವಿ ಇಲ್ಲಿ ಸೆಟ್ಲಿಂಗ್ ಬಿಟ್ಟಾಗ ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ ಆ ವಾಸನೆ ಬರ್ತಿರೋದು ಮೆಥನಾಲ್ದು ಅದು ಹಾಕಿದ್ವಿ. ಸೆಟ್ಲಿಂಗ್ ಬಿಟ್ಟ ಮೇಲೆ ಅದರದ್ದು ಕೆಳಗಡೆ ಗ್ಲಿಸರಾಲ್ ಎಲ್ಲ ತೆಗೆದು ಬಿಡ್ತೀವಿ, 2-3 ರೌಂಡ್ ತೆಗೆದ ಮೇಲೆ ಬರೀ ಬಯೋಡೀಸೆಲ್ ಹೊಡಿ. ಈ ಗ್ಲಿಸರಾಲ್ ತೆಗೆದಿದ್ದೀರಲ್ವೇನಪ್ಪ, ಈಗ ಬಯೋಡೀಸೆಲ್ ಇದೆ, ಈಗ ಅದನ್ನು ಹಿಡಿಯೋದು ನಾವು ವಾಲ್ವಿಂದ ಬಯೋಡೀಸೆಲ್ಲು ಬಂದಿರೋದು. ಅದನ್ನೀಗ ಬಯೋಡೀಸೆಲ್ ಹಾಂ, ಅದು ಅದು ಸೈಂಟಿಫಿಕ್ ಪ್ರೋಸೆಸ್. ಇದು ಡೀಸೆಲ್ದು ಎಲ್ಲ ಟೆಸ್ಟಿಂಗ್ ಮಾಡ್ತೀವಿ. ಡೀಸೆಲ್ ಏನು ಪ್ರಾಪರ್ಟಿ ಇರುತ್ತೆ ನೀವು ಕೇಳಿದ್ರಲ್ಲ, ಡೀಸೆಲ್ ಒಂದೇನಾ ಅಂತ. ಡೀಸೆಲ್ಗೆ ಸಮ ಮಾಡೋದೇ ಈ ಪ್ರೋಸೆಸ್. ವೇಸ್ಟ್ ಆಯಿಲ್ದು ವಿಸ್ಕಾಸಿಟಿ ಅಂತೀವಿ, ದಪ್ಪ, ಆಮೇಲೆ ಫ್ಲ್ಯಾಶ್ ಪಾಯಿಂಟ್ ಅಂತೀವಿ, ಫೈರ್ ಪಾಯಿಂಟ್, ಒಂದು 15 ಪ್ಯಾರಾಮೀಟರ್ ಇದೆ. ಅದನ್ನು ಡೀಸೆಲ್ಗೆ ಸರಿ ಸಮಾನ ಮಾಡೋದಕ್ಕೆ ಈ ಪ್ರೋಸೆಸ್. ಇದು ತೆಗೆದು ಇದನ್ನು ಟೆಸ್ಟ್ ಮಾಡಿದ್ರೆ ಇದಕ್ಕೆ ಎಲ್ಲ ಡೀಸೆಲ್ದು ಪ್ರಾಪರ್ಟೀಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಅದರಿಂದ ವಿ ಆರ್ ಕನ್ವರ್ಟಿಂಗ್ ವೇಸ್ಟ್ ಆಯಿಲ್ ಈಕ್ವಲೆಂಟ್ ಟು ಡೀಸೆಲ್. ಅದನ್ನೆಲ್ಲ ಚೆಕ್ ಮಾಡ್ತೀವಿ ಇಲ್ಲಿ ಪ್ರಾಪರ್ಟೀಸ್. ಸೊ ಇದು ಬಯೋಡೀಸೆಲ್ ಆಗಿ ರೆಡಿ ಆಯಿತು. ಇದನ್ನು ನಾವು ಆಟೋದಲ್ಲಿ ಹಾಕಿರೋದು ನೋಡಿದ್ದೀರಾ. ಇದಕ್ಕೆ ಫ್ಲ್ಯಾಶ್ ಪಾಯಿಂಟು, ಅದಕ್ಕೆಲ್ಲ ವಿಸ್ಕಾಸಿಟಿ ನಮ್ಮ ಲ್ಯಾಬಲ್ಲಿ ಇದೆ. ಓಕೆ, ಫೈನ್ ಫೈನ್ ಸರ್, ಇರಲಿ 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 ಸರ್, ಇರಲಿ ಸರ್, ಸುಮ್ಮನೆ ಹಾಂ, ಫ್ಲ್ಯಾಶ್ ಪಾಯಿಂಟು, ಫೈರ್ ಪಾಯಿಂಟು, ವಿಸ್ಕಾಸಿಟಿ ಎಲ್ಲ ಚೆಕ್ ಮಾಡ್ತೀವಿ ಲ್ಯಾಬಲ್ಲಿ, ನಮ್ಮ ಲ್ಯಾಬಲ್ಲಿ ಚೆಕ್ ಮಾಡಿ. ಅದೆಲ್ಲ ಓಕೆ ಆದಮೇಲೆ ಅದನ್ನು ರಿಲೀಸ್ ಮಾಡಿ. ಓಕೆ, ಸೊ ಇದು ಬಜ್ಜಿ, ಬೋಂಡ, ಗೋಬಿ ಮಂಚೂರಿ, ಚಿಪ್ಸು, ಏನು ಚೌಚವು, ಇದನ್ನೆಲ್ಲ ಮಾಡ್ತಾರಲ್ಲ. ಸೊ ಹಳೆ ತಿಂಡಿ ಪದಾರ್ಥಗಳು, ಸ್ವೀಟ್ಗಳು, ಬೇಕಲ್ಲಿ ಇರೋಂಥ ಹಳೆ ಹಳೆ ಎಣ್ಣೆಗಳು, ಆ ಎಣ್ಣೆಗಳಿಂದ ವೇಸ್ಟ್ ಆಯಿಲಿಂದ ಡೀಸೆಲ್ ಮಾಡಿ, ಡೀಸೆಲಿಂದ ಎಂಜಿನ್ ರನ್ ಆಗೋ ಥರ ಮಾಡ್ತಾರೆ. ಅದು ಇವಾಗ ಎನ್ ಐ ಕಾಲೇಜಲ್ಲಿ ಇರುವಂಥದ್ದು ಸರ್. ಈಗ ಇದು ಬರೀ ಮೈಸೂರಲ್ಲಿ ಮಾತ್ರ ಇದೆಯಲ್ಲ, ಬೇರೆ ಬೇರೆ ಕಡೆಯೂ ಇದೆಯಾ? ಬೇರೆ ಕಡೆ ಎಲ್ಲ ಕರ್ನಾಟಕ, ಇಡೀ ಇಂಡಿಯಾದಲ್ಲೂ ಇದೆ, ಬೇರೆ ದೇಶದಲ್ಲೂ ಇದೆ. ಆದರೆ ನಮ್ಮದು ಅಗಾಧವಾದ ದೊಡ್ಡ ದೇಶ, 140 ಕೋಟಿ ಜನ ಇದ್ದೀವಿ ನಾವು, ಎಷ್ಟು ವಿಸ್ತರಣೆಯೂ ಇದೆ. ಅಂದರೆ ನಮ್ಮ ದೇಶದ ಮಟ್ಟಿಗೆ ಬರೀ ನಾವು ಇಲ್ಲಿ ಲ್ಯಾಬ್ ಲೆವೆಲಲ್ಲಿ ಅಥವಾ ರಿಸರ್ಚ್ ಲೆವೆಲ್ಲು ಅಥವಾ ಡೆಮಾನ್ಸ್ಟ್ರೇಷನ್ ಲೆವೆಲಲ್ಲಿ ಇದ್ದರೂ ಕೆಲವು ಕಡೆ ಘಟಕಗಳಿದೆ. ಅದು ಇನ್ನೂ ಬೇಕಾದಷ್ಟು ಆಗಬೇಕಾಗಿದೆ. ಹೇಳಿದ್ರೆ ಇದರಿಂದ ಏನು ಲಾಭ ಅಂದರೆ, ಇಲ್ಲಿ ಬರೆದಿದ್ದೀವಿ ನೋಡಿ, ಇದು ಪರಿಸರಕ್ಕೆ ಲಾಭ. ಅಂದರೆ ಇದು ಇಂಧನ ದಕ್ಷತೆ, ಹೌದು, ಅಂದರೆ ಸಲ್ಫರ್ ಇರಲ್ಲ. ಆಮೇಲೆ 3ನೇದು ನೋಡಿ, ಇಂಜಿನ್ಗೆ ಹೊಗೆ ಕಮ್ಮಿ ಆಗುತ್ತೆ. ರೈತರಿಗೆ ಪ್ರಯೋಜನ, ಹೊಂಗೆ ಬೆಳೆ ಬೆಳಿಬೋದು ಸರ್. ಇದರಿಂದ ಉಪಯೋಗ ಆಗುವಂಥದ್ದು ನವೀಕರಿಸಬಹುದಾದಂಥ ಇಂಧನ, ಗಂಧಕದ ಪ್ರಮಾಣ ಕಡಿಮೆ ಆಗುತ್ತೆ. ಇಂಜಿನಿಂದ ಹೊರಸೂಸುವಂಥ ಹೊಗೆಯಲ್ಲಿ ಹಾನಿಕಾರಕ ಪದಾರ್ಥಗಳು ಕೂಡ ಇಳಿಬೇಕಾಗತ್ತೆ. ಹಾಗೆ ಹೈಡ್ರೋಕಾರ್ಬನ್, ಸೂಡದ ಸಿಂಗಾಲಿಕ ಕಣಗಳ ಉಳಿಯುವಿಕೆಯಲ್ಲಿ ಇಳಿಮುಖ. ಅಂದರೆ ಈ ಹೊಗೆಯಿಂದ ಏನು ಬರುತ್ತೆ, ಪರಿಸರ ನಾಶ, ಅದು ಕೂಡ ತಪ್ಪುತ್ತೆ. ನೋಡಿ ಎಷ್ಟೆಲ್ಲ ಇದೆ, ಚರಂಡಿಗೆ ಬಿಸಾಕ್. ಹಾಂ, ರಾಷ್ಟ್ರ ಮಟ್ಟದ ಪ್ರಯೋಜನ ಟು ದಿ ಇಂಡಿಯಾ. ಏನು ನಾವು ಸ್ಥಳೀಯ ಸಂಪನ್ಮೂಲದ ಸದ್ಬಳಕೆ, ವೇಸ್ಟ್ ಆಯಿಲ್ಲು ಅಥವಾ ಹಂಗೆ ವಿದೇಶಿ ವಿನಿಮಯದಲ್ಲಿ ಉಳಿಕೆ. ನಮ್ಗೆ ಎಲ್ಲ ದುಡ್ಡು ಸಾಕಷ್ಟು ಈಗ ವಿದೇಶಿ ವಿನಿಮಯ, ಯಾಕಂದರೆ ಇಂಧನನ ಕೊಂಡ್ಕೋತಾ ಇದ್ದೀವಿ ನಾವು. ಕೊಲ್ಲಿ ರಾಷ್ಟ್ರ ಇರ್ಬೋದು, ರಷ್ಯಾ ಇರ್ಬೋದು, ಉಕ್ರೇನ್ ಇರ್ಬೋದು, ಅದನ್ನೆಲ್ಲ ಕಡಿಮೆ ಮಾಡ್ಬೋದು. ಇಂಧನದ ಸ್ವಾವಲಂಬನೆ, ನಮ್ಮ ದೇಶಕ್ಕೆ ಸ್ವಾವಲಂಬನೆ ಬೇಕು ತಾನೆ, ನಾವು ಆತ್ಮನಿರ್ಭರ ಆಗಬೇಕು, ಸ್ವಾವಲಂಬನೆ ಇಂಧನದಲ್ಲಿ ಬೇಕು. ಈಗ ಡೀಸೆಲ್ ಇರೋದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡವರೇ, ಈಗ ಬುಲೆಟ್ ಆಗಿರ್ಬೋದು, ಅಲ್ಲಿಂದ ಆಟೋ, ಲಾರಿ ಇವ್ರುಗಳದೆಲ್ಲ ಹೋಗುತ್ತೆ. ಈಗ ನನ್ನ ಹತ್ರ 2 ವೀಲರ್ ಹೋಂಡಾ ಆಕ್ಟಿವಾ ಇದೆ. ಸೊ ಆ ಹೋಂಡಾ ಆಕ್ಟಿವಾಗೆ ಅದು ಪೆಟ್ರೋಲ್ ಎಂಜಿನು, ಅದಕ್ಕೆ ಹೇಗೆ? ಅದಕ್ಕೆ ಇನ್ನೊಂದು ತಂತ್ರಜ್ಞಾನ ಇದೆ, ಅದನ್ನು ಬನ್ನಿ ನೋಡೋಣ. ಇದು ರೈಟ್ ನ್ಯೂಸ್.